ಹಲೋ ಎವ್ರಿವಾನ್, ಸ್ನೇಹಿತರೆ ಇವತ್ತು ಬೆಳಿಗ್ಗೆ ನಿಮಗೆ ಟೆರೆಸ್ ಮೇಲೆ ಕರ್ಕೊಂಡು ಬಂದಿದ್ದೀನಿ. ತುಂಬಾ ಸುಂದರವಾದ ಕಾಸ್ಮಾಸ್ ಹೂಗಳು ನಿಮಗೆ ಸ್ವಾಗತ ನೀಡ್ತಾ ಇದೆ. ತುಂಬಾ ಸುಂದರವಾಗಿದೆ. ಮತ್ತು ಇದ್ರ ಒಣಗಿರೋ ಹೂಗಳನ್ನ ನಾನು ಈಗಲೇ ತೆಗಿಯೋಕ್ಕೆ ಹೋಗಲ್ಲ, ಇದರಿಂದ ಸೀಡ್ಸ್ ಕಲೆಕ್ಟ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಒಣಗಲಿ ಅಂತ ಹೀಗೆ ಬಿಟ್ಟಿದ್ದೀನಿ. ನೋಡಿ, ಪಾಟಲ್ಲಿ ತಾನಾಗಿ ತಾನೇ ಬೆಳ್ಕೊಂಡು ಬಂದಿರೋದು. ತುಂಬ ಮುಂಚೆ ಇದು ಬೀಜ ಬಿತ್ತನೆ ಮಾಡಿದ್ವಿ, ಈಗ ಚೆನ್ನಾಗಿ ಬರ್ತಾ ಇದೆ. ಒಂದೇ ಪಾಟ್ನಲ್ಲಿ ಮೂರು ಬಣ್ಣದ ಹೂ ಬಿಡ್ತಾ ಇದೆ. ಇದು ಚೆನ್ನಾಗಿ ಒಣಗಲಿ ಅಂತ ಹೀಗೆ ಬಿಟ್ಟಿದ್ದೀನಿ. ಇನ್ನೂ ಜಾಸ್ತಿ ಮೊಗ್ಗೆಲ್ಲ ಇದೆ, ಒಂದೊಂದು ಹಾಗೆ ಎಲ್ಲ ಅರಳ್ತಾ ಬರುತ್ತೆ. ಅಡುಗೆ ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿ ಬೇಕಾಗಿತ್ತು, ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೆ. ನೋಡಿ, ಇಲ್ಲಿ ಸುಮಾರು ಬಿಟ್ಟಿದೆ. ಒಂದಷ್ಟು ಮುಂಚೆನೇ ಹಾರ್ವೆಸ್ಟ್ ಮಾಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿನೇ ಬೇಕಿತ್ತು, ಅದಕ್ಕೆ ಜಾಸ್ತಿ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ನೋಡಿ, ಇನ್ನೂ ಸಣ್ಣ ಸಣ್ಣ ಸೈಜು ಸುಮಾರಿದೆ. ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟೇ ಹಾರ್ವೆಸ್ಟ್ ಮಾಡಬೇಕು ಅಲ್ವಾ. ಸೊ ಇಷ್ಟೇ ತಗೊಂಡಿರೋದು, ನಾಲ್ಕೇ ನಾಲ್ಕು. ಮತ್ತು ಈ ಪಾಟ್ನಲ್ಲಿ ಪಾಲಕ್ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಡಿದ್ದಲ್ಲ, ಮತ್ತೆ ಇದು ಗ್ರೋತ್ ಆಗಿರೋದು. ಡ್ರಮ್ನಲ್ಲಿ ಬೆಳೆಸಿರೋ ಅಂಥ ಕಬ್ಬು ಸುಮಾರು ಟೈಮಿಂದ ಹಾರ್ವೆಸ್ಟೇ ಮಾಡಿಲ್ಲ, ಎಲೆ ಎಲ್ಲ ಒಣಗೋಗ್ತಾ ಬಂದಿದೆ. ಮತ್ತು ಕೆಲವೊಂದು ಹೀಗೆ ಹೆಸರಿಗಿದೆ. ಈಗ ಒಂದಷ್ಟು ಕಬ್ಬುಗಳನ್ನ ತೆಗಿಯೋಣ ಅಂತ. ನೋಡಿ, ಎಷ್ಟು ಎತ್ತರಕ್ಕೆ ಬೆಳೆದಿದೆ. ಇದರಿಂದ ನಮ್ಮ ಗಾರ್ಡನ್ಗೆ ಒಳ್ಳೆ ಲುಕ್ ಬಂದಿದೆ. ಮತ್ತು ಪಕ್ಕದಲ್ಲೇ ಮಾವಿನ ಮರ ಬೆಳೆದಿದೆ, ಇದರೊಳಗೆ ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಒಂದಷ್ಟು ಹೂಗಳೆಲ್ಲ ಉದುರೋಗುತ್ತೆ, ಆಮೇಲೆ ಕೊನೆಗೆ ಗೊತ್ತಾಗುತ್ತೆ ಎಷ್ಟು ಹಣ್ಣು ಕಚ್ಚಿದೆ ಅಂತ. ಹೋದ ವರ್ಷ ಈ ಮರದಲ್ಲಿ 5 ಹಣ್ಣು ಬಿಟ್ಟಿದ್ದು, ಈ ಸಲ ನೋಡಬೇಕು ಎಷ್ಟು ಬಿಡುತ್ತೆ ಅಂತ. ನನಗಿನ್ನ ಜಾಸ್ತಿ ಬಿಡುತ್ತೆ ಅನಿಸುತ್ತೆ. ಈಗ ಒಂದೆರಡು ಕಬ್ಬುಗಳನ್ನ ತೆಗಿತಾ ಇದ್ದೀವಿ, ಯಾಕಂದರೆ ಇದ್ರ ಎಲೆಗಳು ಒಣಗೋಗಿದೆ, ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ತಾರಸಿ ತೋಟದಲ್ಲಿ ಸುಮಾರು ಕೆಲಸಗಳಿರ್ತವೆ. ಇವತ್ತೆಲ್ಲ ನೋಡಿ, ಒಣಗಿರೋ ಹೂ ಎಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ಸುಮಾರು ಟೈಮಿಂದ ತೆಗಿಬೇಕು ಅಂದ್ಕೊಂಡಿದ್ದೆ, ಆಗ್ತಾ ಇರಲಿಲ್ಲ. ದಾಸವಾಳ ಗಿಡಕ್ಕೆ ಇವಾಗ ಪ್ರೂನಿಂಗ್ ಮಾಡ್ಬೋದು, ಇದ್ರ ಎಲೆಯೆಲ್ಲ ಉದುರೋಗಿದೆ. ಈ ಸಮಯದಲ್ಲಿ ಪ್ರೂನಿಂಗ್ ಮಾಡಿದರೆ ಮತ್ತೆ ಚೆನ್ನಾಗಿ ಚಿಗುರ್ಕೊಂಡು ಒಳ್ಳೆ ಹೂಗಳು ಬಿಡುತ್ತೆ. ಇದರೊಳಗೆ ಸುಮಾರು ಮೊಕ್ಕುಡ ಇವೆ. ನಾನು ಎಲ್ಲೋ ಒಂದೊಂದು ಕಡೆ ಕಟ್ಟಿಂಗ್ ಮಾಡಿರ್ತೀನಿ, ಜಾಸ್ತಿ ಪ್ರೂನಿಂಗ್ ಮಾಡೋಕ್ಕೆ ಹೋಗಿರಲ್ಲ. ಸೀಸನ್ ಇದ್ದಾಗ ಈ ಗಿಡದಲ್ಲಿ ರಾಶಿ ರಾಶಿ ಹೂಗಳು ಬಿಡುತ್ತೆ, ತುಂಬಾ ಸುಂದರವಾಗಿರ್ತವೆ. ಈ ಜಾಗದಲ್ಲಿ ನಾನು ಉದ್ದಕ್ಕೂ ಒಂದೇ ಥರ ಪಾಟ್ಗಳು ಇಟ್ಟಿದ್ದೀನಿ. ಇದರೊಳಗೆಲ್ಲ ಕಟ್ಟಿಂಗ್ಸ್ ಇರ್ಬೋದು, ಅಥವಾ ಬೀಜ ನೆಟ್ಟಿ ಗಿಡ ಬೆಳೆಸಿರ್ಬೋದು. ಮತ್ತು ಇಲ್ಲಿ ಇನ್ನೊಂದು ಪ್ಲಾಂಟ್ ತೋರಿಸ್ತೀನಿ ನಿಮಗೆ, ಬ್ರಹ್ಮ ಕಮಲದ್ದು ಎಲೆ ನೆಟ್ಟಿದೆ. ಈಗ ಅದರಿಂದ ನೋಡಿ ಸಣ್ಣ ಸಣ್ಣ ಎಲೆಗಳು ಬಂದಿದೆ. ಸೊ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಇದನ್ನು ಎಲೆಯಿಂದ ಬೆಳೆಸೋದು. ಇದೇ ಪಾಟ್ನಲ್ಲಿ ಬಸಳೆ ಸೊಪ್ಪಿನ ಬೀಜ ನೆಟ್ಟಿದೆ. ಈಗ ನೋಡಿ ಹೊಸ ಗಿಡಗಳು ಹೇಗೆ ಬಂದಿದೆ ಅಂತ. ಎಲ್ಲ ಕಡೆ ಪಾಟಲ್ಲಿ ಇದೇ ರೀತಿ ನಾನು ಗಿಡ ಬೆಳೆಸಿದ್ದೀನಿ. ಮತ್ತು ಇದ್ರ ಜೊತೆ ನಾನು ಕೆಲವೊಂದು ಕಡೆ ಪಾಲಕ್ ಸೊಪ್ಪಿಂದು ರೂಟ್ಸ್ ಎಲ್ಲ ನೆಟ್ಟಿದೆ, ಅದು ಈಗ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಇದರೊಳಗೆ ಒಂದೊಂದು ಸಲ ಹಾರ್ವೆಸ್ಟ್ ಮಾಡಿದ್ದೀನಿ. ಈ ಸಲ ಹಾರ್ವೆಸ್ಟ್ ಮಾಡಿದಾಗ ಇದ್ರದ್ದು ಗಿಡ ಎಲ್ಲ ತೆಗಿತೀನಿ, ಇದೇ ಪಾಟಲ್ಲಿ ಬೇರೆ ಗಿಡಗಳು ಬೆಳೆಸೋಣ ಅಂತ. ಪಾಟ್ನಲ್ಲಿ ಕಣೆ ಎಲ್ಲ ಬೆಳೆದಿರುತ್ತೆ, ಅದನ್ನೆಲ್ಲ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಜಾಸ್ತಿ ಆಗುತ್ತೆ, ಇದೇ ಎಲ್ಲ ಪವರ್ ತೊಗೊಂಬಿಡುತ್ತೆ, ಗಿಡ ಬೆಳೆಯೋದು ಕಷ್ಟ ಆಗುತ್ತೆ. ಈ ಹೂವಿನ ಗಿಡಗಳು ತಾನಾಗ ತಾನೇ ಬಂದಿರೋದು, ಇದನ್ನು ಹಾಗೆ ಬಿಟ್ಟಿರ್ತೀನಿ. ಹೂಗಳು ಸುಮಾರು ದಿನ ತಾಜಾ ಇರುತ್ತೆ, ಅದು ಒಣಗ್ತಾ ಇದ್ದಂಗೆ ಅದನ್ನು ತೆಗಿತಾ ಇರಬೇಕು. ಈ ರೀತಿ ಮಾಡಿದಾಗ ಇದರೊಳಗೆ ಜಾಸ್ತಿ ಮೊಗ್ಗಳು ಬಿಟ್ಟು ಜಾಸ್ತಿ ಹೂಗಳು ಅರಳ್ತವೆ. ಇದೇ ಜಾಗದಲ್ಲಿ ಇನ್ನೂ ಹೂವಿನ ಗಿಡಗಳಿವೆ, ಕಣ್ಕಾಮ್ರ ಹೂವಿನ ಗಿಡ ಮತ್ತು ಮಲ್ಲಿಗೆ ಹೂವಿನ ಗಿಡ. ಮಲ್ಲಿಗೆ ಹೂವಿನ ಗಿಡಕ್ಕೆ ಈ ಟೈಮಲ್ಲಿ ಪ್ರೂನಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ. ನಾನಂತೂ ಸ್ವಲ್ಪ ಸ್ವಲ್ಪನೇ ಮಾಡಿರೋದು, ಆಲ್ರೆಡಿ ಇದರೊಳಗೆ ಶೂಟ್ಸ್ ಎಲ್ಲ ಬಂದಾಗಿದೆ. ಈ ಗಿಡದಲ್ಲೇ ಮಧ್ಯ ಮಧ್ಯದಲ್ಲಿ ಒಣಗಿರೋ ಕಡ್ಡಿ ಎಲ್ಲ ಇರುತ್ತೆ, ಅದರೊಳಗೆ ಎಲೆಗಳು ಇರಲ್ಲ, ಹೂ ಕೂಡ ಬಿಡಲ್ಲ, ಅದನ್ನೆಲ್ಲ ಸೆಪ್ರೇಟ್ ಮಾಡಬೇಕು. ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ನೋಡಿ, ಈ ಜಾಗದಲ್ಲಿ ಕಟ್ಟಿಂಗ್ ಮಾಡಿದೆ, ಪಕ್ಕದಲ್ಲಿ ಫ್ರೆಶಾಗಿ ಎಲೆಗಳು ಕಾಣಿಸ್ತಾ ಇದೆಯಲ್ಲ, ಇದೇ ಹೊಸ ಶೂಟ್ಸ್. ಮತ್ತು ನೋಡಿ, ಆಲ್ರೆಡಿ ಇದರೊಳಗೆ ಮೊಗ್ಗು ಕೂಡ ಬಂದಿದೆ. ಕಲಾಂಚ ಗಿಡದಲ್ಲಿ 3 ತಿಂಗಳಿಂದ ಹೂಗಳು ಬಿಡ್ತಾ ಇದೆ, ಇದರೊಳಗೆ ಹೂ ಒಣಗ್ತಾ ಇದ್ದಂಗೆ ಅದನ್ನು ಸೆಪ್ರೇಟ್ ಮಾಡ್ತಾ ಇರ್ತೀನಿ.
ಬೇರೆ ಪಾಟಲ್ಲಿ ಇದ್ರ ಕಟ್ಟಿಂಗ್ಸ್ ಕೂಡ ಹಾಕಿದ್ದೀನಿ, ಅದು ಚೆನ್ನಾಗಿ ಬರ್ತಾ ಇದೆ. ಇದನ್ನು ಎಲೆಯಿಂದನೂ ಗ್ರೋ ಮಾಡ್ಬೋದು. ಸುಮಾರು ಪಾಟಲ್ಲಿ ಇದ್ರ ಎಲೆಗಳೆಲ್ಲ ನೆಟ್ಟಿದ್ದೀನಿ, ಅದ್ರ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ. ತಾರಸಿ ತೋಟದಲ್ಲಿ ಕಾಸ್ಮಸ್ ಹೂಗಳು ತುಂಬ ಬಿಡುತ್ತೆ, ಇದ್ರ ಗಿಡಗಳು ತುಂಬ ಜಾಸ್ತಿ ಇದೆ. ಬೇರೆ ಪಾಟ್ನಲ್ಲಿ ಬೆಳೆದಿರೋ ಅಂಥ ಕಾಸ್ಮಸ್ ಗಿಡಗಳನ್ನ ಈ ಒಂದೇ ಪಾಟಲ್ಲಿ ಹಾಕಿದ್ವಿ, ಒಂದಷ್ಟು ಒಣಗೋಯಿತು. ಹಸಿರು ಗಿಡದಲ್ಲಿ ಅರಶಿನ ಬಣ್ಣದ ಹೂ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಇದು ಒಣಗೋದ ಮೇಲೆ ಇದ್ರ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅದು ಅಲ್ಲಲ್ಲೇ ಉದುರೋಗುತ್ತೆ, ಮತ್ತು ಅದರಿಂದ ಹೊಸ ಗಿಡಗಳು ಬರುತ್ತೆ. ಸೇವಂತಿ ಗಿಡದಲ್ಲಿ ಮೊಗ್ಗೆಲ್ಲ ಬಿಟ್ಟಿದೆ, ಇದೆಲ್ಲ ಅರಳೋದಕ್ಕೆ 15-20 ದಿನ ಬೇಕು. ಮತ್ತು ಇದು ನೋಡಿ, ಕೆಲವೊಂದು ಕಟ್ಟಿಂಗ್ಸ್ ಕೂಡ ಹಾಕಿರ್ತೀನಿ, ಆದರೆ ಎಲ್ಲೆಲ್ಲಿ ನೆಟ್ಟಿರ್ತೀನಿ ನನಗೆ ಮರ್ತೋಗಿರುತ್ತೆ, ಬಟ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಮತ್ತು ಪಾಲಕ್ ಸೊಪ್ಪಿನ ಗ್ರೋತ್ ನೋಡಿ, ಇದು ಚೆನ್ನಾಗಾಗಿದೆ. ಒಂದು 18-20 ದಿವಸದಲ್ಲಿ ನೋಡಿ ಹೂಗಳೆಲ್ಲ ಹೇಗೆ ಅರಳಿದೆ ಅಂತ, ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಸಖತ್ ಹಾರ್ಡಿ ಪ್ಲಾಂಟ್ ಇದು, ಸುಮಾರು ವರ್ಷದಿಂದ ನನ್ನ ಹತ್ರ ಇದೆ. ನೋಡಿ ಎಷ್ಟೊಂದು ಹೂಗಳು ಹರಡಿದೆ ಅಂತ. ಮಳೆಗಾಲದಲ್ಲಿ ಒಂದು ಪಾಟಿನ ಗಿಡ ಎಲ್ಲ ಹೊರಟೋಯ್ತು. ಈ ಗಿಡ ನಾನು ಕಟ್ಟಿಂಗಿಂದ ಬೆಳೆಸಿರೋದು, ಇದರೊಳಗೆ ಪಿಂಕ್ ಕಲರ್ ಹೂ ಬಿಡುತ್ತೆ ನೋಡಿ. ಒಂದಷ್ಟು ಚೆಂಡು ಹೂದ ಗಿಡನೂ ನೆಟ್ಟಿದ್ದೀನಿ, ಅಲ್ಲಲ್ಲೇ ಪಾಟಲ್ ಸಿಗುತ್ತೆ ನೋಡಿ. ಇದನ್ನು ಪಿಂಚ್ ಮಾಡಿದ್ದೀನಿ, ಚೆನ್ನಾಗಿ ಖುಷಿ ಆಗುತ್ತೆ. ಗಣಗಲು ಹೂ ಈಗ ತುಂಬ ಚೆನ್ನಾಗಿ ಬಿಡ್ತಾ ಇದೆ, ಇದಂತೂ ಸುಮಾರು ದಿನ ಇರುತ್ತೆ. ಒಳ್ಳೆ ಘಮ ಇದ್ರದ್ದು, ಬಣ್ಣನೂ ಅಷ್ಟೇ ಚೆನ್ನಾಗಿದೆ. ಮತ್ತು ಇದ್ರ ಪಾಟ್ ತೋರಿಸ್ತೀನಿ ನಿಮಗೆ ನೋಡಿ, ಈ ಥರ ಒಂದು ಪಾಟಲ್ಲಿ ಹಾಕಿದ್ದೀವಿ. ಇದು ಸಖತ್ ಹಾರ್ಡಿ ಪ್ಲಾಂಟ್, ಇದರೊಳಗೆ ತುಂಬ ಬ್ರಾಂಚಸ್ ಇದೆ, ಅದರೊಳಗೂ ಇನ್ನೇನು ಹೂಗಳೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ತೋರಿಸ್ತೀನಿ ನಿಮಗೆ ನೋಡಿ. ಸದ್ಯಕ್ಕೆ 2 ರಂಬೆಗಳಲ್ಲಿ ಹೂ ಅರಳಿದೆ, ಮತ್ತು ಈ ಹೂಗಳ ಜೊತೆ ಇನ್ನೊಂದಷ್ಟು ಮೊಗ್ಗಳಿವೆ. ಇದು ನಿಧಾನಕ್ಕೆ ಅರಳುತ್ತೆ, ಅವಾಗ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ತೋರಿಸೋದು ನಿಮಗೆ ನಾನು ಲೀಫ್ ಮೋಲ್ಡ್, ಅಂದರೆ ಎಲೆ ಗೊಬ್ಬರ. ಇದನ್ನು ಪ್ರೋಸೆಸ್ಸಲ್ಲಿದೆ, ಒಂದಷ್ಟು ಎಲೆಗಳು ಡಿಕಂಪೋಸ್ ಕೂಡ ಆಗಿದೆ. ಇವತ್ತೆಲ್ಲ ನಿಮಗೆ ಡಿಟೇಲಾಗಿ ತೋರಿಸ್ತೀನಿ. ಎಲೆ ಗೊಬ್ಬರ ಅಂದ ತಕ್ಷಣ ಅದರೊಳಗೆ ಬರೀ ಎಲೆ ಮಾತ್ರ ಇರಲ್ಲ, ಕಡ್ಡಿಗಳು ಸಹ ಇರ್ತವೆ, ಅದರಲ್ಲಿ ತೇವಾಂಶ ಇರಬೇಕು. ಈಗ ನೋಡಿ ಇದರೊಳಗೆ ಅರ್ಥ್ವಾಮ್ಸ್ ಎಲ್ಲ ಉತ್ಪತ್ತಿ ಆಗಿದೆ ನೋಡಿ, ಎಷ್ಟೊಂದಿದೆ ಅಂತ, ರಾಶಿ ರಾಶಿ ಇದೆ. ಸೊ ಇವತ್ತಿನ ಕೆಲಸ ಈ ಚೀಲದಲ್ಲಿರೋ ಗೊಬ್ಬರ ಎಲ್ಲ ಹೊರಗಡೆ ತೆಗೆಯೋದು, ಅರ್ಥ್ವಾಮ್ಸ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ, ಒಂದಷ್ಟು ಹಾಗೆ ಬಿಟ್ಟಿರ್ತೀನಿ. ಸೊ ಈ ಪ್ರೋಸೆಸ್ ನಡೀತಾ ಇರುತ್ತೆ, ನಮ್ಮ ಗಿಡಗಳಿಗೆ ತುಂಬಾ ಒಳ್ಳೆಯದು, ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿ ಬೆಳೀತವೆ. ಈ ಥರ ಹುಳಗಳನ್ನ ನಾನು ಸೆಪ್ರೇಟ್ ಮಾಡಿ ಹಣ್ಣಿನ ಗಿಡಗಳಿಗೆ ಹಾಕ್ತೀನಿ. ಹಾಕಿದ ತಕ್ಷಣ ನೀರು ಹಾಕಬೇಕು, ಅವಾಗಿದ್ದು ಮಣ್ಣಲ್ಲಿ ಕೆಳಗಡೆ ಹೊರಟೋಗ್ತವೆ. ಈ ಥರ ಹುಳಗಳು ಪಾಟಲ್ಲಿ ಇದ್ದಾಗ ಪಾಟಿನ ಮಣ್ಣು ಗಟ್ಟಿಯಾಗಕ್ಕೆ ಹೋಗಲ್ಲ, ಮಣ್ಣಿನಲ್ಲಿ ಈ ಹುಳಗಳ ಮೂಮೆಂಟ್ ಇರುತ್ತೆ, ಇದು ಅಲ್ಲಿಂದ ಇಲ್ಲಿ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ, ಅದರಿಂದ ಮಣ್ಣು ತುಂಬ ಸಾಫ್ಟಾಗಿರುತ್ತೆ. ಈಗ ನಾನು ಚೀಲದಲ್ಲಿರೋ ಗೊಬ್ಬರ ಎಲ್ಲ ಹೊರಗಡೆ ತೆಗೆದಿದ್ದೀನಿ. ಈ ಹುಳಗಳನ್ನೆಲ್ಲ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು, ತುಂಬ ಡೆಲಿಕೇಟ್ ಇರುತ್ತೆ ನೋಡಿ ಏನು ಸೈಜ್ ಇದೆ ಅಂತ. ಎಲೆ ಗೊಬ್ಬರ ರೆಡಿಯಾಗೋಕ್ಕೆ ವರ್ಷ ಪೂರ್ತಿ ತಗೊಳ್ಳುತ್ತೆ ಅಂತ ಹೇಳ್ತಾರೆ, ಆದರೆ ನಾನು ಮಾಡೋ ಎಲೆ ಗೊಬ್ಬರ 4-5 ತಿಂಗಳೊಳಗೆ ರೆಡಿಯಾಗುತ್ತೆ. ಸ್ವಲ್ಪ ಕಡ್ಡಿ ಸ್ವಲ್ಪ ಎಲೆ ಉಳಿದಿರುತ್ತೆ, ಆದರೆ ತೊಂದರೆ ಇಲ್ಲ, ಅದು ಬೇಗ ಡಿಕಂಪೋಸ್ ಆಗುತ್ತೆ. ಮತ್ತು ಇದರೊಳಗೆ ಇನ್ನೂ ಬೇರೆ ಬೇರೆ ವೆರೈಟಿ ಹುಳಗಳೆಲ್ಲ ಇದೆ. ಇದಕ್ಕೆ ನೀವು ಕನ್ನಡ ಭಾಷೆಯಲ್ಲಿ ಏನಂತ ಕರೀತೀರಾ ಕಮೆಂಟ್ ಮಾಡಿ ತಿಳಿಸಿ. ಈಗ ರೆಡಿಯಾಗಿರೋ ಅಂಥ ಎಲೆ ಗೊಬ್ಬರ ನಾನು ಸಪ್ರೇಟ್ ಮಾಡಿದ್ದೀನಿ, ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗೇ ಮಾಡಿದ್ದೀನಿ, ಮಧ್ಯದಲ್ಲಿ ಹುಳಗಳು ಕೂಡ ಇರ್ಬೋದು ನೋಡಿ ಎಷ್ಟು ಪುಡಿ ಪುಡಿ ಆಗಿದೆ ಅಂತ. ಇದೊಂದು ಪ್ಲಾಂಟ್ಸ್ಗೆ ತುಂಬಾ ಒಳ್ಳೆಯದು. ಸೊ ನಾನು ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಮತ್ತು ಇದ್ರ ಜೊತೆ ಎಲೆಗಳು ಕೂಡ ನೀವು ನೋಡ್ಬೋದು, ಇದೆಲ್ಲ ಡಿಕಂಪೋಸ್ ಆಗಿಲ್ಲ, ಬಟ್ ಬೇಗನೇ ಡಿಕಂಪೋಸ್ ಆಗುತ್ತೆ. ಈಗ ಈ ಕವರಲ್ಲಿ ಎಲ್ಲ ಹುಳಗಳನ್ನ ನಾನು ತುಂಬಿಸಿದ್ದೀನಿ, ಇನ್ನೂ ಇದೆ ಸಪ್ರೇಟ್ ಮಾಡಬೇಕು. ಈಗ ನೋಡಿ ಎಲೆ ಮಧ್ಯೆ ಹೇಗೆ ಫುಲ್ ಫ್ಯಾಮಿಲಿ ಸೇರ್ಕೊಂಡಿದೆ ಅಂತ. ಈಗ ಕಲೆಕ್ಟ್ ಮಾಡಿರೋ ಹುಳಗಳನ್ನೆಲ್ಲ ಇವತ್ತೇ ನಾನು ಹಣ್ಣಿನ ಗಿಡಗಳಿಗೆ ಹಾಕ್ತೀನಿ, ಹಾಗೆ ಬಿಡೋಕ್ಕೆ ಹೋಗಲ್ಲ ನೋಡಿ, ಎಷ್ಟೊಂದಿದೆ ಇದರೊಳಗೆ. ಹೊಸ ಗಿಡ ನೆಟ್ಟೋದಕ್ಕೆ ಈ ಗೊಬ್ಬರ ತುಂಬಾ ಒಳ್ಳೆಯದು. ನಾನಂತೂ ಈ ಕಲೆಕ್ಟ್ ಮಾಡಿರೋ ಗೊಬ್ಬರನ ಪಾಟಿಗೆ ಮಿಕ್ಸಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ, ಒಂದಷ್ಟು ಹೊಸ ಗಿಡ ಕೂಡ ನೆಟ್ಟಿರ್ತೀನಿ. ಇದನ್ನು ಬಿಸಿಲಲ್ಲೆಲ್ಲ ಇಡೋಕ್ಕೆ ಹೋಗಬಾರ್ದು, ಸೂಕ್ಷ್ಮ ಜೀವಿಗಳಿರುತ್ತೆ ಅದಕ್ಕೆ ಹಾನಿ ಉಂಟಾಗುತ್ತೆ. ಈ ಗೊಬ್ಬರನ ತುಂಬ ಡ್ರೈ ಆಗೋಕ್ಕೂ ಬಿಡಬಾರ್ದು, ಸ್ವಲ್ಪ ನೀರು ಚುಣುಕಿಸಿಡಬೇಕು. ಪುದೀನ ಸೊಪ್ಪಿನ ಕಟ್ಟಿ ನೆಟ್ಟಿದೆ, ಈಗ ನೋಡಿ ಪಾಟ್ ಎಲ್ಲ ಚೆನ್ನಾಗಿ ತುಂಬಿಕೊಂಡಿದೆ.
ಇದನ್ನು ಕಟ್ ಮಾಡ್ತಾಯಿದ್ರೆ ಇನ್ನೂ ಚೆನ್ನಾಗಿ ಖುಷಿಯಾಗುತ್ತೆ. ನಾನಂತೂ ಸದ್ಯಕ್ಕೆ ಹಾರ್ವೆಸ್ಟ್ ಮಾಡಿಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇದಕ್ಕೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು. ಚೆಂಡು ಹೂವು ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಹೂಗಳಿಂದ ತುಂಬಿಕೊಂಡಿದೆ. ಇದನ್ನೆಲ್ಲ ಒಂದೇ ಡ್ರಮ್ಮಲ್ಲಿ ಬೆಳೆದಿರೋದು, ಹೂವಿನ ಬೀಜ ಎಲ್ಲ ಉದುರಿಸಿದ್ವಿ. ಈಗ ಇದ್ರೊಳಗೆ ಕಾಸ್ಮಸ್ ಹೂ ಕೂಡ ಇದೆ. ಚೆಂಡು ಹೂದು ವೆರೈಟಿ ನೋಡಿ ಎಷ್ಟಿದೆ, ಎಲ್ಲ ಬೇರೆ ಬೇರೆ ಥರ ಅದು. ಮತ್ತು ಅರ್ಶಿನ ಬಣ್ಣನೂ ಸಖತ್ ವೆರೈಟಿಲಿದೆ. ಎಲ್ಲ ಹೂವಿನ ಗಿಡಗಳಿಗೆ ನಾನು ಪಿಂಚ್ ಮಾಡೋಕ್ಕೆ ಹೋಗಿಲ್ಲ, ಒಂದಷ್ಟು ಮಾತ್ರ ಮಾಡಿದ್ದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸಿರ್ತೀನಿ. ನಿಮಗೆ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.